ಓಕೆ ಇನ್ಮುಂದೆ ಕೊರೋನಾದಿಂದ ಮೃತಪಟ್ಟರೆ ಉಚಿತ ಶವ ಸಂಸ್ಕಾರ ಬಿಬಿಎಂಪಿ ಪರಿಷ್ಕೃತ ಆದೇಶ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ಬಿಬಿಎಂಪಿ ವತಿಯಿಂದಲೇ ಅಂತ್ಯ ಸಂಸ್ಕಾರದ ವೆಚ್ಚವನ್ನು ಭರಿಸಲಾಗುತ್ತೆ ಪ್ರತಿ ಶವದ ಅಂತ್ಯ ಸಂಸ್ಕಾರಕ್ಕೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳನ್ನು ಬಿಬಿಎಂಪಿ ವತಿಯಿಂದಲೇ ನೀಡಲಾಗುತ್ತೆ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ ಪ್ರಸಾದ್ ಅವರು ಹೇಳಿದ್ದಾರೆ ಜೊತೆಗೆ ಆದೇಶವನ್ನು ಕೂಡ ಪರಿಷ್ಕರಣೆ ಮಾಡಿ ಹೊರಡಿಸಿದ್ದಾರೆ ಅಲ್ಲಿಗೆ ಈಗ ತಾನೇ ಒಂದು ಸುದ್ದಿಯನ್ನ ಕೊಟ್ಟಿವೆ ಹೆಬ್ಬಾಳ ಚಿತಾಗಾರದ ಮುಂದೆ ಆಂಬುಲೆನ್ಸ್ಗಳ ಸಾಲು ನೋಡ್ತಾ ಇದ್ದೀರಾ ತಾವೀಗ ಇವರೆಲ್ಲರೂ ಕೂಡ ಕೊರೋನಾ ಕಾರಣದಿಂದ ಮೃತಪಟ್ಟಂತಹ ಶವಗಳನ್ನು ತಂದಿರತಕ್ಕಂಥವ್ರು ಇಲ್ಲೇನಾಗ್ತಾ ಇತ್ತು ಮೊದಲೆಲ್ಲ ಸಂಬಂಧಿಕರಿಂದ ಹಣವನ್ನು ಕಟ್ಟಿಸ್ಕೊತಾ ಇದ್ರು ಆದರೆ ಈಗ ಇನ್ಮಿನ್ನೆ ಬಿಬಿಎಂಪಿ ಅವರೇ ಹಣವನ್ನು ಭರಿಸ್ತೀವಿ ಅಂತ ಹೇಳಿರೋದ್ರಿಂದ ಉಚಿತವಾಗಿ ಶವ ಸಂಸ್ಕಾರವನ್ನ ಮಾಡೋದಕ್ಕೆ ಪರಿಷ್ಕೃತ ಆದೇಶ ಬಿಬಿಎಂಪಿಯಿಂದ ಜಾರಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಾರುತಿ ಅವರಿಂದ ಮಾರುತಿ ಈಗ ಅವರು ಉಚಿತ ಅಂತ್ಯ ಸಂಸ್ಕಾರದ ನಿರ್ಧಾರಕ್ಕೆ ಬರೋದಕ್ಕೆ ಏನ್ ಕಾರಣ ಖಂಡಿತ ಅರವಿಂದ್ ಸಾಕಷ್ಟು ಪ್ರಕರಣಗಳಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಾಕಷ್ಟು ಖಾಸಗಿ ಆಂಬುಲೆನ್ಸ್ ಗಳಾಗಿರ್ಬೋದು ಅಥವಾ ಸರ್ಕಾರಿ ಆಂಬುಲೆನ್ಸ್ಗಳಿಂದ ಸಾಕಷ್ಟು ದುಪ್ಪಟ್ಟು ಹಣನ ಪಡೀತಿದ್ದಂತ ಆರೋಪಗಳು ಕೇಳಿ ಬರ್ತಿತ್ತು ಈ ನಿಟ್ಟಿನಲ್ಲಿ ಬಿಬಿಎಂಪಿ ಒಂದು ನಿರ್ಧಾರ ಕೈಗೊಂಡಿರುವಂತದ್ದು ಮೃತಪಟ್ಟರು ಅವರಿಗೆ ಉಚಿತವಾಗಿ ಶವ ಸಂಸ್ಕಾರ ಆಗಬೇಕು ಅದರ ವೆಚ್ಚವನ್ನ ಬಿಬಿಎಂಪಿನೇ ಭರಿಸಲು ನಿರ್ಧಾರ ಮಾಡಿರುವಂತದ್ದು ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಅಂದ್ರೆ ಕೋವಿಡ್ ನಿಂದ ಮೃತಪಟ್ಟವರಿಗೆ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಮೃತ ದೇಹವನ್ನ ಕೊಡೋದಕ್ಕೆ ಹಣದ ಬೇಡಿಕೆ ಇಟ್ಟಿರುವಂತದ್ದು ಮತ್ತೆ ಆಂಬುಲೆನ್ಸ್ ಅಲ್ಲಿ ತಲುಪಿಸೋದಕ್ಕೂ ಶವಾಗಾರಕ್ಕೆ ತಲುಪಿಸೋದಕ್ಕೂ ಸಾಕಷ್ಟು ಹಣಗಳನ್ನ ಕೇಳ್ತಿದ್ದಂತ ಪ್ರಕರಣಗಳು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಬಿಬಿಎಂಪಿ ಈ ಆದೇಶನ ಮಾಡಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಾರುತಿ ಧನ್ಯವಾದ